हाय हेलो नमस्ते वेलकम टू रायल किसान फ्रम विजयपुर यूट्यूब चानल इनु यारु नन्ना यूट्यूब चानल सब्सक्राइब माडिकोंडिल्ला आदष्टु बेग सब्सक्राइब माडिकोळ्ळि नानु माडुव रैतरिगे संबंधपट्ट एल्ल वीडियो निमगे फस्ट नोटिफिकेशन मुखांतर बरुत्तदे इवत्तिन रैतरिगे संबंधपट्ट वीडियो इल्लिदे नोडि लिंबेयल्लि कज्जिरोगद निर्वहणे कज्जिरोगवु कांडोमोनास ऑक्सिनोपोडिस पी वि सिट्रे एंब ब्याक्टीरियादिंद बरुत्तदे लक्षणगळु ಚಿಕ್ಕ ಚಿಕ್ಕ ಬೂದು ಅಥವಾ ತಿಳಿ ಹಳದಿ ಬಣ್ಣದ ತುಕ್ಕು ಹಿಡಿದ ಹಾಗೆ ಚುಕ್ಕೆಗಳು ಎಲೆಯ ಮೇಲೆ ಕಾಣಿಸಿಕೊಳ್ಳುತ್ತವೆ. ಚುಕ್ಕೆಗಳ ಸುತ್ತಲೂ ಉಂಗುರು ಆಕಾರದ ಹಳದಿ ಬಣ್ಣವನ್ನು ಕಾಣಬಹುದು. ಅತಿ ಹೆಚ್ಚಿನ ಮಳೆ ಮೋಡ ಕವಿದ ವಾತಾವರಣ ಇದ್ದರೆ ರೋಗ ಉಲ್ಬಣಗೊಂಡು ಚಿಕ್ಕ ಚಿಕ್ಕ ಚುಕ್ಕೆಗಳು ಒಂದಕ್ಕೊಂದು ಸೇರಿ ನಂತರ ಚುಕ್ಕೆಗಳು ದೊಡ್ಡ ಗಾತ್ರಕ್ಕೆ ತಿರುಗಿ ಆಕಾರ ಕಳೆದುಕೊಳ್ಳುವುದು. ಕಾಂಡದ ಮೇಲೆ ಚಿಕ್ಕ ಚಿಕ್ಕ ಗಾತ್ರದ ದುಂಡಾಕಾರದ ಉಬ್ಬಿದ ಚುಕ್ಕೆಗಳನ್ನು ಕಾಣಬಹುದು. ರೋಗದ ತೀವ್ರತೆ ಹೆಚ್ಚಾದರೆ ಎಲೆಗಳು ಹಾಗೂ ಸಣ್ಣ ಗಾತ್ರದ ಕಾಯಿಗಳು ಉದುರುವವು. ಕ್ರಮೇಣ ಕಾಂಡವು ಒಣಗಿ ಹೋಗುತ್ತದೆ. ನಿರ್ವಹಣೆ: ಒಣಗಿದ ಹಾಗೂ ರೋಗ ತಗುಲಿದ ಕಾಂಡಗಳನ್ನು ಬೇರ್ಪಡಿಸಿ ಸುಟ್ಟು ಹಾಕಬೇಕು. ನಂತರ ತಾಮ್ರದ ಆಕ್ಸಿ ಕ್ಲೋರೈಡ್ ಅನ್ನು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ರೋಗದ ಲಕ್ಷಣಗಳು ಕಂಡು ಬಂದ ಕೂಡಲೇ ಪ್ರತಿ ಲೀಟರ್ ನೀರಿಗೆ ತಾಮ್ರದ ಆಕ್ಸಿ ಕ್ಲೋರೈಡ್ 2.5 ಗ್ರಾಂ ಮತ್ತು 0.5 ಗ್ರಾಂ ಸ್ಟೆಸ್ಟೋಮೈಸಿನ್ ಸಲ್ವೇಟ್ ಜೀವನಾಶಕದ ಜೊತೆಗೆ ಬೆರೆಸಿ ತಯಾರಿಸಿದ ದ್ರಾವಣವನ್ನು 15 ದಿನಗಳಿಗೆ 1 ಸಾರಿ 3 ಸಿಂಪರಣೆ ಕೈಗೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಜವಾನ್, ಜೈ ಕಿಸಾನ್, ಜೈ ಶ್ರೀರಾಮ್.